ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಎರಡು ರೆಸಿಪಿಗಳಿದೆ. ತುಂಬ ಇಷ್ಟಪಟ್ಟು ಆ ರೆಸಿಪಿಯನ್ನು ಟ್ರೈ ಮಾಡ್ತೀರಾ, ಯಾಕಂದರೆ ಅಷ್ಟು ಸುಲಭವಾಗಿ ಮಾಡೋ ಅಂಥ ರೆಸಿಪಿ ಒಂದಂತೂ ಡಯಾಬಿಟೀಸ್ನವ್ರಿಗಂತೂ ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಯಾರಿಗಾದರೂ ಡಯಾಬಿಟೀಸ್ ಇದೆ, ನಾವೇನು ತಿನ್ನೋಕ್ಕಾಗಲ್ಲ ಅಂತ ಅನ್ನೋರಿಗೆ ಸೂಪರಾಗಿರೋ ಅಂಥ ರಾಗಿನಲ್ಲಿ ಮಾಡಿರೋ ಅಂಥ ರೆಸಿಪಿ ಇದೆ. ಮಿಸ್ ಮಾಡಿದೆ ಟ್ರೈ ಮಾಡಿ. ಅದೇ ರೀತಿಯಾಗಿ ಬರೀ ಡಯಾಬಿಟೀಸ್ ಅಂತ ಅಲ್ಲ, ಎಲ್ಲರೂ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ರುಚಿಯಾಗಿರೋ ಅಂಥ ಡಿಶನ್ನು ಮುಂದೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ಬ್ರೇಕ್ಫಾಸ್ಟ್ ವಿಡಿಯೋ ಕೂಡ ಇದೆ. ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಎರಡು ರೆಸಿಪಿಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ರಂಗೋಲಿ 15 ಒಂದು ಆ ಸೈಡ್ ಈ ಸೈಡ್ ಒಂದು ಡಾಟನ್ನು ಬಿಡ್ತಾ ಹೋಗ್ತೀವಲ್ವಾ, ಸೊ ಆ ರೀತಿಯಾಗಿ ಇಲ್ಲಿ ಚುಕ್ಕಿಗಳನ್ನು ಇಟ್ಕೋಬೇಕಾಗತ್ತೆ. 15 ನೀವು ಎಲ್ಲ ರೀತಿ ಫೆಸ್ಟಿವಲ್ ಆಗ್ಬೋದು, ಡೈಲಿ ರಂಗೋಲಿ ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ಹಾಕ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ತುಂಬ ಈಸಿ ಕೂಡ. ಯಾರಾದರೂ ಹೊಸದಾಗಿ ರಂಗೋಲಿ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂಥ ರಂಗೋಲಿಯನ್ನು ಟ್ರೈ ಮಾಡಿ, ಅವಾಗೆಲ್ಲೂ ಕೂಡ ಮಿಸ್ ಆಗೋದಿಲ್ಲ, ಮತ್ತು ಎಲ್ಲಾದರೂ ಹಾಳಾಯಿತು ಅಂತ ಅನ್ನೋ ಹಾಗಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟಾಗಿ ಕೂಡ ಇರುತ್ತೆ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೊಳ್ಳೆ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು, ಎಲ್ರಿಗೂ ಬೇಕಾಗಿರೋವಂಥದ್ದು. ಮನೆಯಲ್ಲಿರೋವಂಥ ಹೆಣ್ಮಕ್ಳಿಗಾಗ್ಬೋದು, ಎಲ್ಲ ಹೆಣ್ಮಕ್ಳಿಗೂ ಕೂಡ ಮನೆಯಲ್ಲಿ ರಂಗೋಲಿ ಹಾಕೇ ಹಾಕ್ತೀವಿ. ಸೊ ಅದೇ ರೀತಿಯಾಗಿ ತಿನ್ನೋದಕ್ಕೆ ಏನಾದರೂ ಕುರುಕಲು ತಿಂಡಿ ಕೂಡ ಬೇಕು. ಅದೇ ರೀತಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಈಸಿಯಾಗಿ ಮಾಡೋ ಅಂಥದ್ದನ್ನೇ ನಾವು ಸರ್ಚ್ ಮಾಡ್ತಿರ್ತೀವಿ. ನಾವೇನಾದರೂ ಸರ್ಚ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ವಿಕ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಮಾಡ್ತೀವಿ, ಕ್ವಿಕ್ ಆ್ಯಂಡ್ ಈಸಿ ಸ್ನ್ಯಾಕ್ಸ್ ರೆಸಿಪಿ ಅಂತ ಕೂಡ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ಆ ಲಿಸ್ಟಲ್ಲಿ ಬರೋ ಅಂಥ ಎರಡು ರೆಸಿಪಿಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸಿಗೆ ಆಗ್ಬೋದು, ಮಿಸ್ ಮಾಡದೆ ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಸ್ನೇಹಿತರೆ. ಅದೇ ರೀತಿಯಾಗಿ ಇವತ್ತಿನ ವ್ಲಾಗನ್ನು ಈ ಒಂದು ಎರಡು ರೆಸಿಪಿಗಳು ಮತ್ತು ರಂಗೋಲಿಯೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತೊಂದು ಒಳ್ಳೆ ಸೂಪರ್ ಆಗಿರೋ ಅಂಥ ಡಿಶ್ ಜೊತೆ ಬಂದಿದ್ದೀನಿ. ಬೆಳಿಗ್ಗೆ ಟೈಮ್ನಲ್ಲಿ ತಿಂಡಿಗೆ ರೊಟ್ಟಿ ಮಾಡೋಕ್ಕಾಗಲ್ಲಪ್ಪ, ತುಂಬ ಕಷ್ಟ ಇದೆ ಅಂತ ಅನ್ನೋರಿಗೆ ಒಂದು ಸೂಪರ್ ಡೂಪರ್ ಆಗಿ ಈಸಿಯಾಗಿ ಮಾಡೋ ಅಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆಯೇ ಇರೋದಿಲ್ಲ. ಸೊ ಉಪ್ಪು, ಹುಳಿ, ಖಾರ ಎಲ್ಲ ಇದರಲ್ಲೇ ಇರುತ್ತೆ, ಹುಳಿ ಇರೋದಿಲ್ಲ, ಖಾರ ಇರುತ್ತೆ, ಓಕೆನಾ? ಸೊ ಸೂಪರ್ ಆಗಿರೋ ಅಂಥ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ, ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದೇ ರೀತಿಯಾಗಿ ನಾವು ಇದನ್ನು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡು ಹೋಗ್ಬೋದು. ತುಂಬ ಸಾಫ್ಟಾಗಿ ಇರುತ್ತೆ, ತುಂಬ ರುಚಿಯಾಗಿ ಇರುತ್ತೆ. ಸ್ಪೆಷಲಾಗಿ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡ್ತಾ ಇರೋದು ಒಂದು ಇಂಗ್ರೀಡಿಯೆಂಟ್ ಇದೆ, ಅದೇನು ಅಂತ ಮುಂದೆ ನೋಡ್ತಾ ಹೋಗೋಣ. ನೋಡಿ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಈ ರೆಸಿಪಿ ಇಷ್ಟ ಆಗತ್ತೆ. ಬನ್ನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅಂಗಡಿ ಹಿಟ್ಟಾದರೂ ಆಯಿತು ಅಥವಾ ಮನೆಯಲ್ಲಿನೇ ನೀವು ಹಿಟ್ಟು ಮಾಡಿಸಿರೋದಾದರೂ ಆಯಿತು, ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸುಮಾರು ನಾನಿಲ್ಲಿ ಒಂದು 2.5 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಹೀರೆಕಾಯಿಯನ್ನು ಪೂರ್ತಿಯಾಗಿ ಮೇಲ್ಗಡೆ ಇರೋವಂಥ ರಫ್ ಇರೋವಂಥ ಭಾಗನ ತೆಗೆದುಬಿಟ್ಟು ತುರ್ಕೊಂಡಿರೋದು, ಒಂದು ಹೀರೆಕಾಯಿ ದೊಡ್ಡ ಸೈಜಿಂದು ಒಂದು ಹೀರೆಕಾಯಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಹಸಿಯಾಗಿರುವಂಥ ತೆಂಗಿನಕಾಯಿ, ಕೊಬ್ಬರಿ ಅಲ್ಲ ಸ್ನೇಹಿತರೆ. ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಬೇಗನೆ ಮಾಡಿಬಿಡ್ಬೋದು. ನಾವೇನಾದರೂ ರೈಸ್ ಐಟಮ್ ಮಾಡ್ತೀವಿ ಅಂದರೆ ಆ ಜಾಗಕ್ಕೆ ಇದನ್ನು ಹಾಕ್ಕೊಂಬಿಡ್ಬೋದು, ಯಾಕಂದರೆ ಅದಕ್ಕೂ ಮುಂಚೆನೇ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ. ಇಲ್ಲಿ ಸುಮಾರು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಫಸ್ಟು ಡ್ರೈ ಆಗಿನೇ ಕಲಸ್ಕೊಳ್ಳೋಣ. ಹೀರೆಕಾಯಿನಲ್ಲಿ ಮತ್ತು ಈರುಳ್ಳಿನಲ್ಲಿ ನೀರಿನಂಶ ಇರೋದ್ರಿಂದ ಫಸ್ಟು ನಮಗೆ ನೀರು ಎಷ್ಟು ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರು ಎಷ್ಟು ಹಾಕ್ಕೊಬೇಕು ಅಂತ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗತ್ತೆ. ಮೇಯ್ನಾಗಿ ಇದಕ್ಕೆ ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ನೀರನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಸ್ನೇಹಿತರೆ.
ತಣ್ಣಗಿರೋ ನೀರಲ್ಲ ಇದು, ಬಿಸಿಯಾಗಿರೋವಂಥದ್ದು. ನಮಗೆ ಕೈಗೆ ಓಕೆ ಇದು ತಡೆಯುತ್ತೆ, ಇಷ್ಟು ಬಿಸಿ ಇದ್ದರೆ ಸಾಕು ಕಲಸೋದಕ್ಕೆ ಅಂತ ಅನ್ನೋ ಆಗಿದ್ರೆ ಅಷ್ಟು ಬಿಸಿ ನೀರನ್ನು ನೀವು ಹಾಕ್ಕೊಳ್ಬೋದು. ಬಿಸಿ ನೀರು ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ, ನೀವು ಲಂಚ್ ಬಾಕ್ಸಿಗೆ ತೊಗೊಂಡಿದ್ರು ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರಲ್ಲಿ ಕಲಿಸ್ತಾ ಇದ್ದೀನಿ. ಇದೊಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ಸಂಜೆ ತನಕ ಇಟ್ಟರೂ ಕೂಡ ತುಂಬ ಸಾಫ್ಟಾಗಿರುತ್ತೆ ಈ ಒಂದು ರೊಟ್ಟಿ ರೆಸಿಪಿ. ಹೀರೆಕಾಯಿ ಮಸಾಲೆ ರೊಟ್ಟಿ ನೀವು ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಸ್ನೇಹಿತರೆ, ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಹೀರೆಕಾಯಿ ಹಾಕಿ ಮಾಡಿರೋದ್ರಿಂದ ಒಂದು ತುಪ್ಪದಲ್ಲಿ ತಿಂದಿದ ಥರ ಟೇಸ್ಟ್ ಬರುತ್ತೆ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಟೈಮ್ನಲ್ಲಿ ನಿಮಗೆ ಸೈಜ್ ನೋಡ್ಕೊಳ್ಳಿ, ಯಾವ ಸೈಜಲ್ಲಿ ಬೇಕು ಅಂತ ಅಂದ್ಬಿಟ್ಟು ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಇದನ್ನೇನು ರೆಸ್ಟಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ. ಇಮಿಡಿಯೇಟಾಗಿ ನಾವು ಇದನ್ನು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿಬಿಡ್ಬೋದು. ನಾನಿಲ್ಲಿ ನೋಡಿ ಹೋಳಿಗೆ ಪೇಪರ್ ಮೇಲೆ ತೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಇದ್ರ ಮೇಲೆ ತಟ್ಟೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟು ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ನೋಡಿ ಕೈನಲ್ಲೂ ಕೂಡ ತಟ್ಟಬಹುದು. ಇದು ರತುಡಿನಲ್ಲೂ ಕೂಡ ಲಟ್ಟಿಸ್ಬೋದು ಸ್ನೇಹಿತರೆ ಇದನ್ನು ನೋಡಿ. ಕೈನಲ್ಲೂ ಕೂಡ ಅಷ್ಟೇ, ನೀವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೋದು. ನಂಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ನೀವು ನೋಡ್ತಾ ಇರ್ಬೋದು. ಯಾವ ವಿಡಿಯೋನು ಕೂಡ ಇಲ್ಲಿ ಸ್ಕಿಪ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ನಾನು ಹೇಗಿದೆ ಅದೇ ರೀತಿಯೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬೇಕಾದರೂ ನೀವು ರೊಟ್ಟಿಯನ್ನು ಎಳಿಬೋದು ಸ್ನೇಹಿತರೆ. ನೋಡಿ ಈಕ್ವಲ್ ಆಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಕೈಗೂ ಕೂಡ ಅಷ್ಟೇ, ಅದೇನು ನಮಗೆ ಅಂಟೋದಿಲ್ಲ. ಒಂದು ವೇಳೆ ನಿಮ್ಗೆ ಅಂಟ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡ್ರೆ ಆಯಿತು. ನೀರಲ್ಲಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ, ತುಂಬ ತೆಳುವಾಗಿ ಬರುತ್ತೆ. ಇನ್ನೊಂದು ಮೆಥಡು ನಿಮಗೆ ಆ್ಯಸ್ ಎ ವಿಷುವಲ್ ಗೊತ್ತೇ ಇದೆ, ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡಿ ಟ್ರಾನ್ಸ್ಪರೆಂಟ್ ಒಂದು ಶೀಟ್ ಹಾಕ್ಕೊಂಡು ಲಟ್ಟಣಿಗೆನಲ್ಲಿ ತೆಳುವಾಗಿ ಲಟ್ಟಿಸ್ಬೋದು. ಇದು ಕೂಡ ಅಷ್ಟೇ, ಇದು ಬೇಗ ಆಗೋಗ್ಬಿಡುತ್ತೆ. ನಾವು ಕೈನಲ್ಲಿ ತಟ್ಟೋದಕ್ಕಿಂತ ಬೇಗ ಆಗ್ಬಿಡುತ್ತೆ ಇದು ನೋಡಿ. ಇದು ಕೂಡ ಅಷ್ಟೇ, ಬೇಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ರೆಡಿ ಆಗಿಬಿಡುತ್ತೆ ರೊಟ್ಟಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗೋಗುತ್ತೆ ಅಂತ ನಿಮಗೂ ಅನ್ನಿಸ್ತಾ ಇದೆ ಅಲ್ವಾ. ಸೊ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೀರೆಕಾಯಿ ಹಾಕಿ ಮಾಡಿರೋದ್ರಿಂದ ನಾವು ಸಾಂಬಾರಲ್ಲೆಲ್ಲ ಹೀರೆಕಾಯಿ ಹಾಕ್ತೀವಿ ಅಂದರೆ ಎಲ್ಲ ಸೈಡಲ್ಲಿ ತೆಗೆದಿರ್ತಾರೆ, ಬಟ್ ಈ ರೀತಿಯಾಗಿ ರೊಟ್ಟಿನಲ್ಲಿ ಹಾಕ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ರೊಟ್ಟಿ ರೆಡಿ ಆಗಿದೆ. ನಾನಿಲ್ಲಿ ತವಾನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗಬೇಕು, ಕೈಗೆ ನಮಗೆ ಕಾವು ಅನ್ನಿಸ್ಬೇಕು ಅಷ್ಟು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 10 ಸೆಕೆಂಡ್ ಬಿಟ್ಟರು ಸಾಕು ಸ್ನೇಹಿತರೆ, ರೊಟ್ಟಿ ಈಸಿಯಾಗಿ ಎದ್ಬಿಡುತ್ತೆ. ನಾವು ಅದನ್ನು ಬಿಡಿಸೋದೇ ಬೇಡ ನೋಡಿ. ಈ ಥರ ಆಗಿದೆ. ಇದ್ರ ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಇನ್ನೊಂದು ಸೈಡು ನಾವು ಇದನ್ನು ಮಗ್ಚಿದ್ರೆ ಆಯಿತು. ನೀವಿಲ್ಲ ಒಂದೇ ಸೈಡ್ ಬೇಯಿಸ್ತೀನಿ ಅಂತ ಅನ್ನೋ ಆಗಿದ್ರೆ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 1-1.5 ನಿಮಿಷ ಬೇಯಿಸಿದ್ರೆ ಸಾಕು. ಸೂಪರಾಗಿರುವಂಥ ಸಾಫ್ಟಾಗಿ ಇರೋವಂಥ ಹೀರೆಕಾಯಿ ಮಸಾಲ ರೊಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ. ನಾನು ಹೇಳಿರೋ ಒಂದು ಟಿಪ್ಪನ್ನು ಫಾಲೋ ಮಾಡಿ ಸಾಕು ಸ್ನೇಹಿತರೆ, ಸಂಜೆ ತನಕ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ರೊಟ್ಟಿಗಳನ್ನು ಈ ರೀತಿಯಾಗಿಯೇ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಸ್ನೇಹಿತರೆ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮು ಕೂಡ ಬೇಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ನೀವು 2 ಕವರ್ ಇಟ್ಕೊಂಡ್ರೆ ಸಾಕಾಗತ್ತೆ. ನೀವು ಇದಕ್ಕೆ ಚಟ್ನಿ ಗ್ರೇವಿ ಆ ಥರದ್ದೇನು ಬೇಕಂತ ಅನಿಸೋದಿಲ್ಲ. ಒಂದು ವೇಳೆ ಬೇಕು ಅಂತ ಅನಿಸಿದ್ರೆ ಬೆಣ್ಣೆ ಅಥವಾ ತುಪ್ಪ, ಲಾಸ್ಟಲ್ಲಿ ಚಟ್ನಿ ಬೇಕಂದರೆ ಚಟ್ನಿನಲ್ಲಿ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಒಂದು ವೇಳೆ ಚಟ್ನಿ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಹಾಗೆ ಬೇಕಾದರೂ ತಿಂತಾರೆ, ಇಲ್ಲಾಂದರೆ ನೀವು ಟೊಮೆಟೊ ಸಾಸ್ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ತುಂಬ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಒಂದು ಹೀರೆಕಾಯಿ ಮಸಾಲ ರೊಟ್ಟಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಇಷ್ಟು ಹೆಲ್ದಿ ಆಗಿರೋಂಥ ರೆಸಿಪಿ ನೀವು ಆದಷ್ಟು ಎಲ್ಲೂ ಕೂಡ ನೋಡಿರೋದಿಲ್ಲ, ಅಷ್ಟು ಹೆಲ್ದಿ ಆಗಿರೋಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನ್ರಿ ಮಿಕ್ಸ್ಚರ್ ಅಂದರೆ ಹೆಲ್ದಿನಾ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಇದು ರಾಗಿನಲ್ಲಿ ಮಾಡಿರೋಂಥ ಮಿಕ್ಸ್ಚರ್. ಇದು ಬಾಯಿಲಿಟ್ರೆ ಕರ್ಗೋಗುತ್ತೆ ರೀ, ಅಷ್ಟು ಚೆನ್ನಾಗಿದೆ, ಸೂಪರ್ ಡೂಪರ್ ಆಗಿದೆ, ಮತ್ತು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಬನ್ನಿ, ಹೇಗೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣವಾ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇಲ್ಲಿ ಸುಮಾರು 2 ಕಪ್ಪಷ್ಟು
ಕಡಲೆ ಹಿಟ್ಟು ನಾವು ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ತೀವಿ ಅಲ್ವಾ, ಅದು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. 1 ಕಪ್ಪಷ್ಟು ರಾಗಿ ಹಿಟ್ಟು, 1/2 ಕಪ್ಪು ಅಕ್ಕಿ ಹಿಟ್ಟು. ಮೆಷರ್ಮೆಂಟ್ಗೆ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್ ಇರೋವಂಥದ್ದು 1 ಕಪ್ಪು ಮತ್ತು ಬ್ಲೂ ಕಲರ್ ಇರೋ ಅಂಥದ್ದು 1/2 ಕಪ್ಪು ಸ್ನೇಹಿತರೆ. ಅದೇ ರೀತಿಯಾಗಿ 1/4 ಟೀಸ್ಪೂನಷ್ಟು ಅರಿಶಿಣ, ಖಾರಕ್ಕೆ ಬೇಕಾದಷ್ಟು ಅಚ್ಚಕಾರದ ಪುಡಿ, ನಾನಿಲ್ಲಿ ಸುಮಾರು 2 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ರುಚಿಗೆ ಉಪ್ಪು, ಇಂಗು 1/4 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇಷ್ಟೇ ಸಾಕು ಸ್ನೇಹಿತರೆ. ಇದನ್ನೆಲ್ಲ ಒಂದು ರೌಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನೇನು ಮಿಕ್ಸ್ ಮಾಡೋದು ಬೇಡ. ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಹಿಟ್ಟುಗಳು ಕೂಡ ನೀಟಾಗಿ ಹೊಂದ್ಕೊಬೇಕು. ಉಪ್ಪು, ಖಾರ, ಹಿಟ್ಟುಗಳು ಪ್ರತಿಯೊಂದು ಹೊಂದ್ಕೊಬೇಕು. ಕೈನಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಲ್ಲಾದರೂ ಗಂಟುಗಳಿದ್ರೆ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಸ್ಕೊಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋರಂತೆ ಸ್ನೇಹಿತರೆ. ಪೂರ್ತಿ ತೆಳುವಾಗಿನೂ ಅಲ್ಲ, ಪೂರ್ತಿ ಗಟ್ಟಿಯಾಗಿನೂ ಅಲ್ಲ, ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ 1 ನಿಮಿಷ ನಾದ್ಕೊಂಡ್ಬಿಟ್ಟು ಲಾಸ್ಟಲ್ಲಿ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಶೈನಿಂಗ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿ ಶೈನ್ ಬರ್ತಾ ಇರುತ್ತೆ. ನೋಡಿ, ಎಣ್ಣೆ ಹಾಕಿ 1 ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಗಟ್ಟಿನೂ ಇರಬಾರ್ದು, ತೆಳುವಾಗಿನೂ ಇರಬಾರ್ದು ಸ್ನೇಹಿತರೆ. ಈ ರೀತಿ ಇದ್ದರೆ ಸಾಕು, ಕರೆಕ್ಟಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯೇ ಇರಬೇಕು. ಕೆಲವೊಂದು ಅಳತೆ ಆಗ್ಬೋದು, ಕೆಲವೊಂದು ಈ ಥರ ಹಿಟ್ಟು ಕಲಸೋದಾಗ್ಬೋದು. ಕರೆಕ್ಟಾಗಿ ಬಂತು ಅಂತ ಹೇಳಿದ್ರೆ ಆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇದು ಸೇವ್ ರೆಸಿಪಿ ಬರುತ್ತಲ್ಲ, ಸೇವ್ ಮಾಡ್ತೀವಲ್ವ, ಅದಕ್ಕೆ ಹಾಕೋವಂಥ ಅದು ಕಣ್ಣು ಅಥವಾ ಪ್ಲೇಟು ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕದಾಗಿರುವಂಥ ಕಣ್ಗಳದು ಪ್ಲೇಟು, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಕಚ್ಚಬಾರ್ದು ಅಂತ ಹೇಳಿಬಿಟ್ಟು. ಅದಕ್ಕೆ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಹಿಟ್ಟನ್ನು ತಗೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ. ಬೇಕಂದರೆ ಇನ್ನು ಸ್ವಲ್ಪ ಹಾಕಿ ಅದಕ್ಕೆ ಫಿಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಹಿಟ್ಟೆಲ್ಲ ಕಲಸಿ ಆದಮೇಲೂ ಕೂಡ 1 ರೌಂಡ್ ಉಪ್ಪನ್ನು ಚೆಕ್ ಮಾಡ್ಕೊಳ್ಬೋದು. ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆಯೋ ಹೇಗೆ ಅಂತ ಒಂದು ಪೀಸ್ ಹಾಕ್ಬಿಟ್ಟು ಚೆಕ್ ಮಾಡಿದೆ. ಸೊ ಎಣ್ಣೆ ಕಾಯ್ದಿತ್ತು. ಇವಾಗ ಡೈರೆಕ್ಟಾಗಿ ನಾನು ಎಣ್ಣೆಗೇನೆ ಈ ಒಂದು ಮಿಕ್ಸ್ಚರನ್ನು ನಾನು ಈ ಥರ ಹಿಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಟೈಮೇ ತೊಗೊಳ್ಳೋದಿಲ್ಲ ಸ್ನೇಹಿತರೆ, ಯಾಕಂದರೆ ಕಣ್ಣು ಚಿಕ್ಕದಿರೋದ್ರಿಂದ ಸಣ್ಣ ಎಳೆ ಥರ ಬಂದಿರುತ್ತೆ ಈ ಮಿಕ್ಸ್ಚರು. ಸೊ ಬೇಗನೆ ಬೆಂದ್ಬಿಡುತ್ತೆ. ನೀವು ಲೋಗಿಂತ ಸ್ವಲ್ಪ ಜಾಸ್ತಿ, ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ, ಪೂರ್ತಿ ಬಬ್ಬಲ್ಸ್ ವಿತಿನ್ ಸೆಕೆಂಡ್ ಒಳಗಡೆ ಕಡಿಮೆ ಆಗ್ಬಿಡುತ್ತೆ. ನೀವು 2 ರೌಂಡ್ ಇದನ್ನು ಈ ಥರ ಹಿಂಗೆ ಫ್ರೈ ಮಾಡೋದೇ ಬೇಡ, 1 ರೌಂಡ್ಗೇ ಬೆಂದ್ಬಿಟ್ಟಿರುತ್ತೆ ಸ್ನೇಹಿತರೆ. ನೋಡಿ, ಬಬ್ಬಲ್ಸೇ ಇಲ್ಲ. ಇವಾಗ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು 1/4 ಕೆಜಿಯಷ್ಟು ಹಿಟ್ಟು ತೊಗೊಂಡಿದ್ದಕ್ಕೆ ನನಗೆ ಸುಮಾರು ಆಯಿತು ಸ್ನೇಹಿತರೆ. ನನಗೆ ತುಂಬ ಅಂದರೆ ತುಂಬಾ ಮಿಕ್ಸ್ಚರ್ ರೆಡಿಯಾಗೋಯಿತು. ಸಾಕು ಸ್ನೇಹಿತರೆ, ಅದನ್ನು ಮಾಡ್ಕೊಂಡ್ರೆ 1 ವಾರದ ತನಕ ಕೂಡ ತಿನ್ಬೋದು, ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿ ರೆಡಿಯಾಗತ್ತೆ. ರಾಗಿ ಮಿಕ್ಸ್ಚರ್ ಅಂತ ನಿಮ್ಗೆ ಇದು ಅನ್ನಿಸ್ತಾನೇ ಇಲ್ಲ ಸ್ನೇಹಿತರೆ, ಯಾಕಂದರೆ ರಾಗಿ ಕೂಡ ಕೆಂಪು ರಾಗಿ ಹಿಟ್ಟನ್ನು ತೊಗೊಂಡಿರೋದಕ್ಕೆ ಕಲ್ಲರ್ ಕೂಡ ಕಪ್ಪು ಬಂದಿಲ್ಲ. ತುಂಬ ಹೆಲ್ದಿ ರೆಸಿಪಿ ಕೂಡ ಹೌದು. ನಾವು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಸೋಡಾ, ಬಿಸಿ ಎಣ್ಣೆ ಏನನ್ನು ಕೂಡ ನಾವು ಹಾಕಿಲ್ಲ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಈ ಥರ ಹಿಂಗೆ ನಿಧಾನಕ್ಕೆ ಅದು ಎಣ್ಣೆನಲ್ಲಿ ಪ್ರೆಸ್ ಮಾಡಿ ಈ ಥರ ಹಿಂಗೆ ಫ್ರೈ ಮಾಡಿ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಹೇಳಿದ್ರೆ, ನೋಡಿ, ಬಾಯಿಲಿಟ್ರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವ, ಆ ರೀತಿ ಇತ್ತು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಅದನ್ನೆಲ್ಲ ಸುಮ್ಮನೆ ಲೈಟಾಗಿ 1 ರೌಂಡ್ ಈ ಥರ ಹಿಂಗೆ ಎಲ್ಲ ಪೀಸ್ ಮಾಡ್ಕೊಳ್ಳೋಣ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಅದೆಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಇಷ್ಟು ಮಾಡ್ಕೊಳ್ಳೋಣ, ಮಿಕ್ಸ್ಚರ್ ಅದಕ್ಕೆ ಬರಬೇಕಲ್ವ ನಮಗೆ. ಅದಕ್ಕೆ ನಾನಿಲ್ಲಿ ಫ್ರೈ ಮಾಡಿರೋವಂಥ ಕರಿಬೇವಿನ ಸೊಪ್ಪು, ಉರಿಗಡಲೆ, ಕಡಲೆಬೀಜ ಈ 3 ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದೇ 1 ಬ್ಯಾಡಗಿ ಮೆಣಸಿನ್ಕಾಯನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡಿದ್ದೀನಿ. ನೀವು ಇದಕ್ಕೆ ಕಡಲೆಬೀಜ, ಕರಿಬೇವಿನ ಸೊಪ್ಪು, ಸ್ವಲ್ಪ ಏನಾದರೂ ಸಪ್ಪೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಚಾಟ್ ಮಸಾಲನ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಸೊ ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿತ್ತು ಮಿಕ್ಸ್ಚರಲ್ಲಿ. ನಾನು ಅದಕ್ಕೆ ಎಕ್ಸ್ಟ್ರಾ ಏನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಲಿಲ್ಲ ಸ್ನೇಹಿತರೆ. ಸೂಪರ್ ಡೂಪರ್
ಆಗಿರುವಂಥ ರಾಗಿ ಮಿಕ್ಸ್ಚರ್ ರೆಡಿ ಆಯಿತು ಸ್ನೇಹಿತರೆ. ನೀವಿದು ವಾರ ಅಲ್ಲ, ಒಂದು ತಿಂಗಳಿಟ್ಟರೂ ಕೂಡ ಏನೂ ಆಗೋದಿಲ್ಲ, ಸ್ವಲ್ಪ ಕೂಡ ಮೆತ್ವ ಆಗೋದಿಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಹಿತವಾಗಿ ಇರುತ್ತೆ. ನಿಮ್ಗೆ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.